ಹಾಯ್, ವೆಲ್ಕಮ್ ಬ್ಯಾಕ್. ಯಾರಾದ್ರೂ ಹೊಸೊಬ್ರು ನಮ್ಮ ಚಾನೆಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇವತ್ತು ನಾವು ಮನೆಯಲ್ಲಿ ಪರ್ಫೆಕ್ಟ್ ಆಗಿ ಗೀ ರೈಸ್ ಮಾಡುವ. ಗೀ ರೈಸ್ ಮಾಡ್ಲಿಕ್ಕೆ ನಾನು ಇವತ್ತು ಬಾಸ್ಮತಿ ರೈಸ್ ಯೂಸ್ ಮಾಡ್ತಾ ಇದ್ದೇನೆ. ಅದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಈವನ್ ನೀವು ಜೀರಾಕ್ಸಲ ರೈಸ್ ಯೂಸ್ ಮಾಡಿ ಸಹ ಗೀ ರೈಸ್ ಅನ್ನು ಮಾಡಬಹುದು. ಒಮ್ಮೆ ಇದನ್ನು ನೀವು ಟ್ರೈ ಮಾಡಿದ್ರೆ ಖಂಡಿತವಾಗಿಯೂ ಮತ್ತೊಮ್ಮೆ ನೀವು ಮನೆಯಲ್ಲಿ ಮಾಡ್ತೀರಾ ನಂಗೆ ಹೇಳಿ. ಹಾಗಾದ್ರೆ ಬನ್ನಿ ಶುರು ಮಾಡೋಣ. ಪಾತ್ರೆ ಬಿಸಿಗಿಟ್ಟಿದ್ದೇನೆ. ಅರ್ಧ ಕಪ್ನಷ್ಟು ತುಪ್ಪ ಹಾಕೋಣ ಗೀ. ಮೂರು ಟೇಬಲ್ ಸ್ಪೂನ್ ಅಷ್ಟು ಕ್ಯಾಶ್ಯೂನಟ್ ಗೋಡಂಬಿಯನ್ನು ಫ್ರೈ ಮಾಡ್ಕೊಳ್ಳೋಣ. ಮೊದಲಿಗೆ ಫ್ಲೇಮ್ ಅನ್ನು ಲೋ ಟು ಮೀಡಿಯಂ ಅಲ್ಲಿ ಇಟ್ಕೊಂಡಿದ್ದೇನೆ. ಗೋಡಂಬಿ ಸ್ವಲ್ಪ ಕೆಂಪಾಗ್ತಾ ಬರುವಾಗಲೇ ನಾವು ಒಣ ದ್ರಾಕ್ಷಿ ಹಾಕೋಣ. ಮೂರು ಟೇಬಲ್ ಸ್ಪೂನ್ ಉಂಟು. ಒಣ ದ್ರಾಕ್ಷ ಉಪ್ತ ಬಂತು, ಫ್ರೈ ಆಗಿದೆ, ಸಾಕು. ಇದನ್ನ ನಾವು ಬೇರೆ ಪ್ಲೇಟಿಗೆ ತೆಗೆದಿಟ್ಕೊಳ್ಳುವ. ಆಲ್ರೆಡಿ ಇಲ್ಲಿ ಗೀ ಉಂಟು. ಈಗ ನಾನು ಒಂದು ದೊಡ್ಡ ಸೈಜ್ ಕ್ಯಾರೆಟ್ ಅನ್ನು ಸಣ್ಣಕ್ಕೆ ತುಂಡ್ ಮಾಡಿ ಹಾಕೊಳ್ಳೋಣ. ಇದನ್ನು ಸಹ ನಾವು ಒಳ್ಳೆ ರೀತಿ ಫ್ರೈ ಮಾಡಬೇಕು ತುಪ್ಪದಲ್ಲಿ. ಕ್ಯಾರೆಟ್ ಒಳ್ಳೆ ರೀತಿ ಫ್ರೈ ಆಗಿದೆ, ಸಾಕು. ಇದನ್ನು ಸಹ ನಾವು ಬೇರೆ ಪ್ಲೇಟಿಗೆ ತೆಗೆದಿಟ್ಕೊಳ್ಳುವ. ಈಗ ತುಪ್ಪ ಉಂಟು, ಫ್ಲೇಮ್ ಅನ್ನು ಲೋ ಅಲ್ಲಿ ಇಟ್ಕೊಳ್ಳಿ. ಲೋ ಫ್ಲೇಮ್ ಅಲ್ಲಿ ಮೂರು ನಾನು ಪುಲಾವೆಲೆ ಬೇ ಲೀಫ್ ಹಾಕೊಳ್ತೇನೆ. ಚಕ್ಕೆ ಸಿನಿಮನ್ ಸ್ಟಿಕ್ ಒಂದು ಐದು ಪೀಸಸ್ ಹಾಕೊಳ್ತೇನೆ. ಲವಂಗ ಕ್ಲೋಸ್ ಒಂದು 10 ಪೀಸಸ್. ಕಾರ್ಡಮಮ್ ಏಲಕ್ಕಿ ಒಂದು 6-7. ಸ್ವಲ್ಪ ಕಲರ್ ಚೇಂಜ್ ಆಗಲಿ ಇದು. ಲೋ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಮಾಡುವ. ನಂತರ 1/4 teaspoon ಅಷ್ಟು ಬಡಿ ಸೊಪ್ಪು, ಫೆನೆಲ್ ಸೀಡ್ಸ್. ಬರೀ 1/4 teaspoon ಹಾಕ್ತಾ ಇದ್ದೇನೆ. ಜಾಸ್ತಿ ಹಾಕ್ಕೊಳ್ಬೇಡಿ, ಜಾಸ್ತಿ ಹಾಕಿದ್ರೆ ಒಳ್ಳೇದಾಗೋದಿಲ್ಲ. ಸ್ವಲ್ಪ 1/4 teaspoon ಹಾಕ್ಕೊಳ್ತಾ ಇದ್ದೇನೆ. ಸಣ್ಣಕ್ಕೆ ತುಂಡು ಮಾಡಿದ ಪುದೀನ ಮಿಂಟ್ ಲೀವ್ಸ್ 2 tablespoons ಅಷ್ಟು. 3 ದೊಡ್ಡ ಈರುಳ್ಳಿಯನ್ನು ತುಂಡು ಮಾಡಿ ಹಾಕೊಳ್ತಾ ಇದ್ದೇನೆ. ಇದನ್ನೀಗ ಒಳ್ಳೆ ರೀತಿ ನಾವು ಮೀಡಿಯಂ ಟು ಹೈ ಫ್ಲೇಮಲ್ಲಿ ಫ್ರೈ ಮಾಡ್ಕೊಳ್ವ. ಅದರ ಜೊತೆಗೆ 1 tablespoon ಅಷ್ಟು ಸಾಲ್ಟ್ ಉಪ್ಪು ಹಾಕೊಳ್ತೇನೆ. ಈರುಳ್ಳಿ ಬೇಗ ಫ್ರೈ ಆಗ್ತದೆ. ಈರುಳ್ಳಿ ಒಳ್ಳೆ ರೀತಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ, ಸಾಕು. ಇದರಲ್ಲಿ ಸ್ವಲ್ಪ ಈರುಳ್ಳಿ ನಾವು ತೆಗೆದಿಟ್ಕೊಳ್ಳುವ ಲಾಸ್ಟಿಗೆ ಗಾರ್ನಿಶ್ ಮಾಡ್ಲಿಕ್ಕೆ ಅಂತ. ನಾನಿಲ್ಲಿ ಬಾಸ್ಮತಿ ರೈಸ್ 20 minutes ನೆನೆಸಿಟ್ಕೊಂಡಿದ್ದೇನೆ, ಸೋಕ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ನಾವು ಅದನ್ನು ಹಾಕೊಳ್ಳೋಣ. 2.5 cups ಉಂಟು, 500 grams. ಅಕ್ಕಿಯನ್ನು ನಾವು ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ ಮೀಡಿಯಂ ಫ್ಲೇಮಲ್ಲಿ. ನಿಧಾನಕ್ಕೆ ಫ್ರೈ ಮಾಡ್ಕೊಳ್ಳಿ, ತುಂಡಾಗಬಾರ್ದು ಅಕ್ಕಿ. ಅಕ್ಕಿಯನ್ನು ನಾನು 2-3 minutes ಫ್ರೈ ಮಾಡಿಕೊಂಡೆ, ಸಾಕು. ಅನ್ನ ಫ್ರೈ ಆದ ಸಾಕು. ಈಗ ನಾವು ಬಿಸಿ ನೀರು ಹಾಕೋಣ. 3¼ lotes ಅಷ್ಟು ಉಂಟು ಬಿಸಿ ನೀರು, ಹಾಟ್ ವಾಟರ್. ಇಲ್ಲಿ ನಾನು 1/2 teaspoon ಅಷ್ಟು ಲೆಮನ್ ಜ್ಯೂಸ್ ಹಾಕೊಳ್ತೇನೆ, ಲಿಂಬೆ ರಸ. ಉಪ್ಪು ಚೆಕ್ ಮಾಡ್ಕೊಳ್ಳಿ, ಸಾಲ್ಟ್ ಸಹ. ಈಗ ಫ್ಲೇಮ್ ಅನ್ನು ನಾನು ಹೈಯಲ್ಲಿ ಇಟ್ಕೊಂಡಿದ್ದೇನೆ. ಒಳ್ಳೆ ರೀತಿ ಕುದಿ ಬರುವ ತನಕ ನಾವು ಹೈ ಫ್ಲೇಮಲ್ಲಿ ಇಟ್ಕೊಳ್ಳುವ, ಬಾಯಿಲ್ ಬರುವ ತನಕ. ಇಲ್ಲಿಗ ಒಳ್ಳೆ ರೀತಿ ಕುದಿ ಬಂದಿದೆ. ಈಗ ನಾನು ಫ್ಲೇಮ್ ಅನ್ನು ಲೋ ಮಾಡಿ ಬಾಯಿ ಮುಚ್ಚಿದನ್ನು ಬೇಯಲಿಕ್ಕೆ ಬಿಡುವ.
ಅನ್ನ ಬೆಂದಿದೆ. ನಮ್ಮ ಗೀ ರೈಸ್ ರೆಡಿ ಆಗಿದೆ ಸರ್ವ್ ಮಾಡಲಿಕ್ಕೆ. ಈಗ ನಾವು ಮೇಲಿಂದ ಗಾರ್ನಿಶ್ ಮಾಡುವ ನಾವು ಫ್ರೈ ಮಾಡಿಟ್ಟ ಕ್ಯಾರೆಟ್. ಆನಂತರ ಗೋಡಂಬಿ ಮತ್ತು ಒಣ ದ್ರಾಕ್ಷಿ ಫ್ರೈ ಮಾಡಿದ್ದು. ಫ್ರೈ ಮಾಡಿದಂಥ ಅನಿಯನ್ ಈರುಳ್ಳಿ ನಂತರ ಸ್ಯಾಫ್ರನ್ ವಾಟರ್ ಕೇಸರಿ ನೀರಿದ್ರೆ ಹಾಕ್ಕೊಳ್ಬೋದು, ಆಪ್ಷನಲ್, ಬೇಕಿದ್ರೆ ಹಾಕ್ಕೊಳ್ಬೋದು, ಇಲ್ಲದ ಸ್ಕಿಪ್ ಮಾಡ್ಬೋದು. ಅಲ್ಲಿಗೆ ನಮ್ಮದು ಗೀ ರೈಸ್ ರೆಡಿ ಆಗಿದೆ ಸರ್ವ್ ಮಾಡಲಿಕ್ಕೆ.